ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕಥಾ ಸಂಕಲನ ಮತ್ತು ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮ ರವಿವಾರ ನಗರದ ಕನ್ನಡ ಭವನದಲ್ಲಿ ನಡೆಯಲಿದೆ ಎಂದು ತಾಲೂಕು ಗೌರವ ಕೋಶಾಧ್ಯಕ್ಷರಾದ ಬಿ ವಿಜಯ ರಾಜೇಂದ್ರ ಹೇಳಿದರು. ಅವರು ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶ್ರೀಮತಿ ಸುಖಲತಾ ಸುನೀಲ್ ಕುಮಾರ್ ಅವರು ವಿರಚಿತ ಕಮರಿದ ಕನಸು ಚಿಗುರುಡೆದಾಗ ಕಥಾ ಸಂಕಲನ ಮತ್ತು ಶ್ರೀಮತಿ ರಾಣಿ ಡೇವಿಡ್ ನೆಲಹಾಳ್ ಅವರ ವಸಂತಲಾಪನ ಕವನ ಸಂಕಲನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಬೆಳಗ್ಗೆ 10:30 ಆಯೋಜಿಸಲಾಗಿದೆ. ಕೃತಿ ಲೋಕಾರ್ಪಣೆಯನ್ನು ಹಿರಿಯ ಸಾಹಿತಿಗಳಾದ ಶ್ರೀಮತಿ ಲಕ್ಷ್ಮೀ ದೇವಿ ಶಾಸ್ತ್ರಿ ಮತ್ತು ಕವಿ ಗಾಯಕರು ರಮೇಶ್ ಕಟ್ಟೂರು ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಪರಿಷತ್ ಅಧ್ಯಕ್ಷರಾದ ವೆಂಕಟೇಶ್ ಬೇವಿನ ಬೆಂಚಿ ವಹಿಸಲಿದ್ದಾರೆ. ಕೃತಿ ಪರಿಚಯ ಶರಣಬಸವ ಗುಡುದಿನ್ನಿ ಮತ್ತು ಮುದಿರಾಜ್ ಬಾಣದ ನಡೆಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿ ವೀರ ಹನುಮಾನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚಂದ್ರಶೇಖರ ಭಂಡಾರಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಕಥೆಗಾರ್ತಿಯರು ತುಂಬಾ ಕಡಿಮೆ. ಈಗಾಗಲೇ ಹಿರಿಯರಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿ ಶಾಸ್ತ್ರಿ ಅವರನ್ನು ಬಿಟ್ಟರೆ ರಾಯಚೂರು ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳು ಕಥೆಗಳನ್ನು ಬರೀತಕ್ಕಂಥದ್ದು ತುಂಬಾ ಕಡಿಮೆ. ಆ ನಿಟ್ಟಿನಲ್ಲಿ ಮೊತ್ತ ಮೊದಲ ಕಥಾ ಸಂಕಲನವಾಗಿ ತಮರಿದ ಕನಸು ಚಿಗುರುಡೆದಾಗಿರ್ತಕ್ಕಂತಹ ಕೃತಿಯನ್ನ ಶ್ರೀಮತಿ ಸುಖಲತಾ ಸುನೀಲ್ ಕುಮಾರ್ ಅವರ ಈ ಒಂದು ಕೃತಿಯನ್ನ ಲೋಕಾರ್ಪಣೆಯನ್ನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ ಶ್ರೀಮತಿ ಲಕ್ಷ್ಮೀ ದೇವಿ ಶಾಸ್ತ್ರಿ ಅವರು ಮಾಡ್ತಾ ಇದ್ದಾರೆ. ಹಾಗೆ ಶ್ರೀ ರಮೇಶ್ ಕಪೂರ್ ಕವಿಗಳು ಗಾಯಕರು ಬಂದವರು ಇವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಬೆಂಚಿ ಅವರು ವಹಿಸಿದ್ದಾರೆ. ಕೃತಿ ಪರಿಚಯವನ್ನ ಇಬ್ಬರು ಕಥೆಗಾರರಾಗಿರ್ತಕ್ಕಂತಹ ಶ್ರೀಯುತ ಶರಣಬಸವ ಗುರುದಿನ್ನಿ ಹಾಗೆಯೇ ಶ್ರೀಯುತ ಮುದುರಾಜ್ ಮಾಡದವರು ಈ ಎರಡು ಕೃತಿಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ.